ಶಿರಾ ಕ್ಷೇತ್ರದ ಶಾಸಕರಾದಂತ ರಾಜೇಶ್ ಗೌಡ್ರು ಪ್ರತಿ ಊರು ಪ್ರತಿ ಮನೆ ಪ್ರತಿ ಮನವನ್ನ ಮುಟ್ಟುವಂತ ಕೆಲಸ ಮಾಡಿದಿರಿ. ಯಡಿಯೂರಪ್ಪನವರು ಏನ್ ಹೇಳಿದ್ರು, ಬೈ ಎಲೆಕ್ಷನ್ ಎಲ್ಲಾ ಸೇರಿ ಗೆಲ್ಸಿದೀವಪ್ಪ, ಮುಂದೆ ಸಾರ್ವತ್ರಿಕ ಚುನಾವಣೆಗೆ ನಿನ್ನ ಕೆಲಸದ ಮೇಲೆ ಜನ ಓಟಾಕ್ತಾರೆ ಅಂತ. ಸೊ ಈಗ ಈಗ ಶಿರಾ ಕ್ಷೇತ್ರದ ಜನ ನಿಮ್ಮನ್ನ ಕೈ ಹಿಡಿತಾರೆ ಅನ್ನೋ ಭರವಸೆ ಇದೆಯಾ ಈ ಬಾರಿ? ಸಂಪೂರ್ಣವಾದ ಭರವಸೆ ಇದೆ. ಯಾಕಂತ ಹೇಳಿದ್ರೆ ಅವ್ರ ಏನು ಅಪೇಕ್ಷೆ ಇತ್ತು, ಅಪೇಕ್ಷೆಗೆ ನಾನು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ, ಸ್ಪಂದನೆಯನ್ನು ನೀಡಿದ್ದೀನಿ. ಕೈ ಹಿಡಿತಾರೆ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಭರವಸೆ ಇದೆ ನನಗೆ. ಎಲ್ಲ ಹೋಗಿದ ಕಡೆ ಎಲ್ಲ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ನನಗೆ ಸಿಕ್ಕಿರ್ತಕ್ಕಂಥದ್ದು ಅಲ್ಪಾವಧಿ, ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಪಾವಧಿ ಕೊಟ್ಟಿದ್ದಾರೆ. ಒಂದು ಪೂರ್ಣ ಅಲ್ಪಾವಧಿನಲ್ಲಿ ಏನೋ ಒಂದು ಪರಿವರ್ತನೆ ಆಗ್ಬೋದು ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ತಾವು ಕಣ್ಣಾರೆ ನೋಡಿದ್ದಾರೆ. ಒಂದು ಬದಲಾವಣೆ ಬಯಸಿದ್ರಿ ತಾವು, 2022 ಇಸವಿನಲ್ಲಿ ಒಂದು ಬದಲಾವಣೆ ಬಯಸಿದ್ರಿ. ಬರೀ ಒಂದು ಮುಖದಿಂದ ಬದಲಾವಣೆ ಆಗಬಾರ್ದು, ಕ್ಷೇತ್ರದ ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಹೊಸ ಶಾಸಕರು ಮಾತ್ರ ಬರಬಾರ್ದಿಲ್ಲಿ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಬದಲಾವಣೆ ಬಯಸಿ, ಆ ಬದಲಾವಣೆಗೆ ಅನುಗುಣವಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡಿ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ. ನನಗೆ ಒಂದು ಪೂರ್ಣಾವಧಿ ಕೊಡಿ, ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಇದೇ ಮಾತನ್ನು ನಾನು ಎಲ್ಲ ಕಡೆಯೂ ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಅಪರ್ಭದ್ರ ನೀರಾವರಿ ಯೋಜನೆ ಅದು ಅನುಷ್ಠಾನಕ್ಕೆ ಇವತ್ತು ಬಂದು ಇವತ್ತು ಮಹತ್ವಾಕಾಂಕ್ಷೆ ಯೋಜನೆ, ತಮಗೂ ತಿಳಿದಂತೆ ರಾಷ್ಟ್ರೀಯ ನೀರಾವರಿ ಯೋಜನೆಯಲ್ಲಿ ಸೇರಿಕೊಂಡಿದೆ. ಇವತ್ತು 5,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥದ್ದು. ಎರಡು ಹಂತದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಪರ್ಭದ್ರ ನೀರಾವರಿ ಯೋಜನೆ ಮಂಜೂರಾಗಿರ್ತಕ್ಕಂಥ, ಮೊದಲನೇ ಹಂತದಲ್ಲಿ 65 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ, ಪೈಪ್ಲೈನ್ ಮುಖೇನ 228 ಕಿಲೋಮೀಟರ್ ಪೈಪ್ಲೈನ್ ಬರುತ್ತೆ ಕ್ಷೇತ್ರದಾದ್ಯಂತ. ಅದರಲ್ಲಿ ಸುಮಾರು 190 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆ ಆಗಿಬಿಟ್ಟಿದೆ ಆಗಲೇ. ಈ 65 ಕೆರೆಗಳು ಕೂಡ ಮದ್ಲೂರು ಕೆರೆನ ಒಳಗೊಂಡಂತೆ ಈ 65 ಕೆರೆಗಳು ಕೂಡ ಇವತ್ತು ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಎರಡನೇ ಹಂತದಲ್ಲಿ ಮತ್ತೆ 1 TMC ಅಲೋಕೇಶನ್ ಅದೇ ಅಪರ್ಭದ್ರ ನೀರಾವರಿ ಯೋಜನೆಯಲ್ಲಿದೆ. ಅದನ್ನು ಈ ಒಂದು ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಬಿಡ್ತಕ್ಕಂಥದ್ದು ವ್ಯವಸ್ಥೆಗಳು, ಪ್ಲಸ್ ಸ್ಟೋರೇಜ್ ಟ್ಯಾಂಕ್ಗಳನ್ನು ಮಾಡಿ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎರಡನೇ ಹಂತದಲ್ಲಿ ಆಗ್ತದೆ. ಎತ್ತಿನ ಹೊಳೆ ಯೋಜನೆ ಈಗಷ್ಟೇ ಇತ್ತೀಚೆಗಷ್ಟೇ ಟೆಂಡರ್ ಆಯಿತು. ಈ ಕಳ್ಳಂಬೆಳ ಭಾಗದ ಈ ಬೆಂಗಳೂರಿಗೆ ಶಿರಾದಿಂದ ಬೆಂಗಳೂರಿಗೆ ಹೋಗ್ತಾ ಎಡಭಾಗದಲ್ಲಿ ಬರ್ತಕ್ಕಂಥ ಹಲವಾರು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಭಾಳ ಕೊರತೆ ಇತ್ತು. ಈಗಷ್ಟೇ ಇತ್ತೀಚೆಗಷ್ಟೇ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ. ಮೊದಲೇ ಹಂತದಲ್ಲಿ 7 ಕೆರೆಗಳು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ ಎತ್ತಿನ ಹೊಳೆ ಯೋಜನೆಯಿಂದ ಆಗ್ತಿರ್ತಕ್ಕಂಥದ್ದು. ಈ ರೀತಿ ಜನರ ಒಂದು ಅಪೇಕ್ಷೆ ನಿರೀಕ್ಷೆ ಏನಿರ್ತು, ನಮ್ಮ ಶಾಸಕರು ನಮ್ಮ ಕೈಗೆ ಸಿಗಬೇಕು, ಸುಲಭವಾಗಿ ಎಟುಕಬೇಕು ಶಾಸಕರು. ಯಾಕಂದರೆ ನನಗೆ ಶಾಸಕ ಅಂತಕ್ಕಂಥ ಭಾವನೆ ಇಲ್ಲಿ ತನಕ ಬಂದೇ ಇಲ್ಲ. ನಾನು ಶಾಸಕ ಅಂತಕ್ಕಂಥ ಭಾವನೆ ಬಂದೇ ಇಲ್ಲ. ನಾನು ಜನರಲ್ಲಿ ಒಬ್ಬ, ಜನರು ನಂಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ನನ್ನ ಕರ್ತವ್ಯ ನನ್ನದಾಗಿದೆ, ಅದು ಅದನ್ನು ನಾನು ಸದೃಢತೆಯಿಂದ ನಿಭಾಯಿಸಬೇಕು ಅಂತಕ್ಕಂಥದ್ದು ಒಂದು ಅಷ್ಟೇ ಮನಸ್ಥಿತಿ ಇರ್ತಕ್ಕಂಥದ್ದು ನನಗೆ. ಅದರಿಂದ ಆ ಒಂದು ಮನಸ್ಥಿತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಇವತ್ತು ಕ್ಷೇತ್ರದಲ್ಲಿದ್ದೀನಿ. ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದೀನಿ, ನೀರಾವರಿ ಸಮಸ್ಯೆಗಳು ಏನು ಜನರು ಎದುರಿಸ್ತಿದ್ರು ಅದನ್ನು ನಿವಾರಣೆ ಆಗಿದೆ. ಮೂಲಭೂತ ಸೌಕರ್ಯಗಳನ್ನು ನಾವು ಕೊಟ್ಟಿದ್ದೀವಿ. ವಸತಿಗೆ ಮೊನ್ನೆ 1,500 ಮನೆಗಳನ್ನು ಸೋಮಣ್ಣ ಸಾಹೇಬರು ನಮಗೆ ವಸತಿ ಸಚಿವರು ಅನುಮೋದನೆ ಮಾಡಿದರು. ಶಿರಾ ಕ್ಷೇತ್ರಕ್ಕೆ ಅಲೆ ಅಲೆಮಾರಿ ಜನಗಳಿಗೆ 3,000 ಮನೆಗಳು ಹಿಂದೆ ಕೊಟ್ಟಿದ್ದರು. ಈ ರೀತಿ ಜನರ ಒಂದು ಮೂಲಭೂತ ಅಗತ್ಯತೆಗಳೇನಿದೆ ಅದನ್ನು ನಾವು ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ ಸರ್ಕಾರದ ನಾನು ಜನರಿಗೆ ಹೇಳ್ತಕ್ಕಂಥ ಒಂದು ಹೋಲಿಕೆ ಮಾಡಿ, ಹಿಂದೆ ಆಗಿರ್ತಕ್ಕಂಥದ್ದು ಈಗ ಆಗಿರ್ತಕ್ಕಂಥದ್ದು ಕೆಲಸಗಳನ್ನ ಹೋಲಿಕೆ ಮಾಡಿ ತಮ್ಮ ನಿರ್ಧಾರ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಮಾತನ್ನು ನಾನು ಎಲ್ಲೋದರೂ ಹೇಳ್ತೀನಿ.